ಮನೆ ಇಂದ ಆಚೆ ಬರೋಕೆ ಒಂದ್ ಜನ್ಮ ಕಾಗೋಷ್ಟ್ ಟೈಮ್ ತಗೊಂಡಿಲ್ಲ ಸಾಯಬ್ರು ಕಾರ್ ಕಳಿಸಿದ್ದಾರೆ ನಡಿ ಹೋಗೋಣ ಸಾನ್ವಿ ಆರ್ಯನ್ ಏನಿದು ಪ್ಯಾಚಪ್ ಮಾಡ್ಕೊಳ್ಳಿ ಅಂತ ಪಾರ್ಟಿ ಕರೆದ್ರೆ ಬ್ರೇಕಪ್ ಮಾಡ್ಕೊಳ್ಳೋ ಮೂಡಲ್ಲಿ ಇದ್ದೀರಲ್ಲ ಬಾ ಸಾನ್ವಿ ಜ್ಯೂಸ್ ಕುಡಿಯುವಂತೆ ಇಲ್ಲ ಆಂಟಿ ನೀವು ಕರೆದ್ರಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಪಾರ್ಟಿಗೆ ಬಂದೆ ಈ ಹೆದರುಪುಕ್ಕಲನ ಜೊತೆ ಪ್ಯಾಚಪ್ ಮಾಡ್ಕೊಳ್ಳೋ ಯಾವ ಐಡಿಯಾನೂ ನನಗಿಲ್ಲ ಆ ಯೋಗ್ಯತೆನೂ ಅವನಿಗಿಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ದಿಸ್ ಇಸ್ ಅ ಕ್ಲೋಸ್ ಚಾಪ್ಟರ್ ಅಷ್ಟೇ ಪರವಾಗಿಲ್ಲ ಬಿಡಿ ಚಿಕ್ಕಮ್ಮ ಇವಳ ಬಾಯಲ್ಲೇ ಬಂತಲ್ಲ ನನಗೆ ಯೋಗ್ಯತೆ ಇಲ್ಲ ಚಾಪ್ಟರ್ ಕ್ಲೋಸ್ ಅಂತ ನೀವು ಯಾಕೆ ವಿಷಯನ ಕೆದಕೋಕ್ ಹೋಗ್ತೀರಾ ಪದೇ ಪದೇ ಈ ಮಾತುಗಳನ್ನು ಕೇಳಿ ನನ್ನ ಮನಸ್ಸನ್ನ ನೋವು ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಆರ್ಯ ನೀನ್ ಸ್ವಲ್ಪ ಸುಮ್ಮನೆ ಇರು ಸಾನ್ವಿ ಇಷ್ಟು ಈಸಿಯಾಗಿ ನಿನ್ ಪ್ರೀತಿನ ನೀನ್ ಗಿವ್ ಅಪ್ ಮಾಡ್ತಿದ್ಯಾ ನೀನೇ ಹೇಳು ಬೇರೆ ಆಪ್ಷನ್ ಆದ್ರೂ ಏನಿದೆ ಆಂಟಿ ಇಲ್ಲಿ ಎಲ್ಲ ಎಫರ್ಟ್ಸ್ ನಾನೊಬ್ಳೆ ಹಾಕ್ತಾ ಇದ್ದೀನಿ ನಮ್ ಪ್ರೀತಿನ ಉಳಿಸ್ಕೊಳ್ಳೋ ಯಾವ ಇಂಟ್ರೆಸ್ಟು ಅವನಿಗಿಲ್ಲ ಅದೇ ತರನೇ ಬಿಹೇವ್ ಮಾಡ್ತಿದ್ದಾನೆ ಇನ್ನ ಇವ್ನ ನಂಬ್ಕೊಂಡ್ ಕೂತ್ರೆ ಯಾವ ಪ್ರಯೋಜನನೂ ಇಲ್ಲ ಅಂತ ನನಗೆ ಅರ್ಥ ಆಯ್ತು ಇವ್ರಮ್ಮ ಇವ್ನ್ ಪ್ರೊಜೆಕ್ಟ್ ಮಾಡೋಷ್ಟು ಕೆಟ್ಟವರಲ್ಲ ಇದನ್ನೆಲ್ಲ ನಾನೇ ಮಾತಾಡಿ 5 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಬೋದು ಆದ್ರೆ ಇವನ್ ಹೀಗೆ ಇದ್ರೆ ನನ್ ಲೈಫ್ ಲಾಂಗ್ ಸಫರ್ ಮಾಡ್ಬೇಕಾಗುತ್ತೆ ದಿಸ್ ಇಸ್ ದ ಕ್ವಶನ್ ಆಫ್ ಮೈ ಎಂಟೈರ್ ಲೈಫ್ ಸಾನ್ವಿ ನನಗೆ ಅರ್ಥ ಆಗುತ್ತೆ ನಿನ್ ಫ್ರಸ್ಟ್ರೇಷನ್ ಆದ್ರೆ ಆರ್ಯನ್ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಅವನ್ ನೋವನ್ನ ಅವ್ರ ಅಮ್ಮನೇ ಅರ್ಥ ಮಾಡ್ಕೋತಾ ಇಲ್ಲ ಟೈಮ್ ಬಂದಾಗ ಅವ್ರ ಅಮ್ಮನಿಗೆ ವಿಷಯ ಹೇಳ್ತಾನ್ ಬಿಡು ಸಾರಿ ಆಂಟಿ ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್ ಅವ್ರ ಅಮ್ಮನ ಸಿಚುವೇಶನ್ ನ ಅವನೇ ಹ್ಯಾಂಡಲ್ ಮಾಡ್ಬೇಕು ಆ ಭಾರನು ನನ್ನ ಹೆಗ್ಲು ಮೇಲೆ ಹೊರಿಸಿದ್ರೆ ಹೇಗ್ ಹೇಳಿ ಐ ಕೆನಾಟ್ ಬಿ ವಿಕ್ಟಿಮೈಸ್ಡ್ ಅಲ್ವಾ ನಾನ್ ಪ್ರೀತಿಸ್ತಾ ಇರೋದು ಅವ್ರ ಅಮ್ಮನಲ್ಲ ಅವನನ್ನ ಅನ್ನೋದು ಅವನ್ಗೆ ಅರ್ಥ ಆದ್ರೆ ಅಷ್ಟೇ ಸಾಕು ಶಬಾಶ್ ಈ ಆಟಿಟ್ಯೂಡೇ ಬೇಕಾಗಿರೋದು ನಮ್ಮ ಮನೆಗ್ ಸರಿಯಾದ ಸೊಸೆ ಇವಳೆ ಸಾನ್ವಿ ನೀನ್ ಹೇಳ್ತಿರೋ ಪ್ರತಿ ಮಾತು ನನ್ಗೆ ಅರ್ಥ ಆಗ್ತಾ ಇದೆ ಬಟ್ ನನ್ನ ಅಣ್ಣನ ಮದುವೆ ಆಗೋ ತನಕ ನಂಗೆ ಸ್ವಲ್ಪ ಟೈಮ್ ಕೊಡು ಇಲ್ಲ ಆರ್ಯ ಖಂಡಿತ ಆಗಲ್ಲ ಈಗ ಆಲ್ರೆಡಿ ನಿಂಗೆ ಸಾಕಷ್ಟು ಟೈಮ್ ಕೊಟ್ಟಿದ್ದೀರಿ ಆದ್ರೆ ಅದ್ಯಾವುದನ್ನು ನೀನು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿಲ್ಲ ಈಗ ನೋಡು ಪರಿಣಾಮ ಹೇಗಾಗಿದೆ ಅಂತ ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ಆರ್ಯ ಐ ಕಾಂಟ್ ಹೆಲ್ಪ್ ಇಟ್ ರಾಧಾಕೃಷ್ಣ ಸಾಮ್ರಾಜ್ಯದ ಮಹಾರಾಣಿ ಇಂದ್ರಾಣಿಯ ಇಬ್ಬರು ಮಕ್ಕಳ ಜೀವನ ಹಳ್ಳ ಹಿಡಿದು ಹೋಗ್ತಾ ಇದೆ ತೋರಿಕೆಗೆ ಈ ಸೆಲೆಬ್ರೇಷನ್ ಮಾಡ್ತಿರೋದು ಇವ್ರು ಯಾರು ಖುಷಿಯಾಗಿಲ್ಲ ಮೇಡಮ್ ಪಾರ್ಟಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿ ಥ್ಯಾಂಕ್ ಯು ಡಿನ್ನರ್ ಮಾಡ್ಕೊಂಡು ಹೋಗಿ ಖಂಡಿತ ಅಂದ ಹಾಗೆ ಎಲ್ಲಿ ನಮ್ಮ ಆಕಾಶ ಅವರು ಕಾಣಿಸ್ತಾ ಇಲ್ಲ ಇಲ್ಲ ಇದನ್ನೆಲ್ಲ ಇರಿ ನೋಡ್ತೀನಿ ಓಕೆ ತಾತ ಬೈಲಿ ಅಮ್ಮ ತಾತ ಆಕಾಶ ಅಲ್ಲಿ ಇಷ್ಟೊತ್ತರ್ಗು ಇಲ್ಲೇ ಇದ್ನಲ್ಲ ಅಮ್ಮ ಅದು ತಲೆನೋವು ಅಂತ ಹೇಳ್ತಿದ್ದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತೀನಿ ಅಂತ ರೂಮ್ಗೆ ಹೋಗಿದ್ದಾನೆ ತಲೆನೋವ ಯಾಕೆ ಏನಾಯ್ತು ಅವನಿಗೆ ಇರು ನಾನೇ ಹೋಗಿ ನೋಡ್ತೀನಿ ಅಮ್ಮ ಬೇಡ ನಾನೇ ರೂಮ್ ಕರ್ಕೊಂಡೋಗಿ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸಿದ್ದೀನಿ ಇನ್ನೊಂದು 10 ನಿಮಿಷ ಅವನೇ ಬಂದ್ಬಿಡ್ತಾನೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಕೂಲ್ ಆಗಿರಿ ಇಂದ್ರಾಣಿ ಶರ್ಮಾ ಫ್ಯಾಮಿಲಿ ಬಂದಿದ್ದಾರೆ
ವೆಲ್ಕಮ್ ಮಾಡೋಣಮ್ಮ. ಬನ್ನಿ. ದೀಪಶಿಷ್ಣು ಜೊತೆಲ್ ಸುಗುಣ ಬನ್ನಿ ಬನ್ನಿ, ವೆಲ್ಕಮ್ ವೆಲ್ಕಮ್. ಸ್ಪೆಷಲ್ ಗೆಸ್ಟ್ ಗಳಿಗೆ ಸ್ವಾಗತ. ಸುಸ್ವಾಗತ. ವಾವ್, ಈ ಅರೇಂಜ್ಮೆಂಟ್ಸ್ ಎಲ್ಲ ಸಕ್ಕದಾಗಿದೆ. ಆರಾಮಾಗಿ ಇಲ್ಲೊಂದಷ್ಟು ರೀಲ್ಸ್ ವಿಡಿಯೋಸ್ ಎಲ್ಲ ಮಾಡ್ಕೋಬಹುದು. ಹ್ಮ್, ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಯಾರು ಬೇಡ ಅಂದ್ರು ಜೊತೆಗ್ ನಾನು ಇರ್ತೀನಿ. ಲೇ ಸುಗುಣ, ಏನೇ ಇದೆಲ್ಲ? ತಾಳ್ಮೆ ತಾಳ್ಮೆ ಸಿಸ್ಟರ್, ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಮೊದ್ಲು ನೀವು ಒಳಗಡೆ ಬನ್ನಿ. ಸಾಹೇಬ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವ್ರು ಹುಷಾರಾಗಿದ್ದಾರೆ ತಾನೆ? ರೂಮ್ ಅಲ್ಲಿ ಮಲಗಿದ್ದಾರೆ, ನೀವೇ ನೋಡಿ ಬನ್ನಿ ಬನ್ನಿ. ಏನೇ ತಾತ ಹೇಳ್ತಿದ್ರಲ್ಲ ನಡಿ. ಅಲ್ಲೇ ದೀಪ, ಒಳ್ಳೆ ಕಾಡ್ ಬಂದಂಗ ಆಡ್ತಿದ್ಯಲ್ಲ, ಪಾರ್ಟಿ ತಾನೆ, ಬಾರಿ ಬಾ. ಸಾಹೇಬ್ರೆ, ನಿಮ್ಗೇನು ಆಗಿಲ್ಲ ತಾನೆ? ನೀವ್ ಬಂದ್ರಲ್ಲ, ಇನ್ನೆಲ್ಲ ಸರಿ ಹೋಗುತ್ತೆ ದೀಪಾ ಅವ್ರೆ. ಸಾಹೇಬ್ರೆ, ಏನಾಯ್ತು ನಿಮ್ಗೆ? ನಿಮಗ್ ಹುಷಾರಿಲ್ಲ ಅಂತ ಸುಗುಣ ಹೇಳ್ದಾಗ ನನಗ್ ಜೀವನೇ ಹೋದಾಗ ಆಗಿತ್ತು. ಯಾಕೋ ತುಂಬಾ ನೋವಾಗ್ತಾ ಇದೆ. ನೋವಾ? ಎಲ್ಲಿ? ಇಲ್ಲ ಅಲ್ಲಲ್ಲ, ಇಲ್ಲಿ. ನಿಮ್ಮನ್ನ ಇಲ್ಲಿ ನನ್ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ ದೀಪಾ ಅವ್ರೆ. ನೀವು ನನ್ನಿಂದ ದೂರ ಇದ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ನಿಮ್ಮನ್ನ ನೋಡೋ ಕ್ಷಣ ಜೀವ ಹೋಗೋಷ್ಟು ನೋವಾಗುತ್ತೆ. ಅಯ್ಯಯ್ಯೋ, ನನಗೂ ಯಾಕೋ ಸಿಕ್ಕಾಪಟ್ಟೆ ತಲೆ ನೋತಾ ಇದೆಯಲ್ಲ. ಸುಗುಣ ಅವ್ರೆ, ಸ್ವಲ್ಪ ನೋಡ್ತೀರಾ, ನಿಮ್ಗೇನಾದ್ರೂ ಟ್ರೀಟ್ಮೆಂಟ್ ಗ್ರೀಟ್ಮೆಂಟ್ ಕೊಡಕ್ ಬರುತ್ತಾ? ಈಗೇನು ತಲೆ ನೋವ್ತಾನೆ? ದೀಪ ಅವ್ರ ತಂದೆ ವೈದ್ಯರು, ಅವ್ರ ಹತ್ರ ಕರ್ಕೊಂಡು ಹೋಗ್ಲಾ? ಅಮ್ಮ ಬೇಡಮ್ಮ. ನಂದು ನಿಂದು ಯಾವಾಗ 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 ಏನು? ಅದೇ ರೀ ಸಿನಿಮಾ ಹಾಡು. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು, ನಂದು ನಿಂದು ಯಾವಾಗ ಹೋಗಬೋದ ಹಿಂಗೆ ನೀನು ನೋಡಿ ಕೂಡ ನೋಡದೆ
ಹಸಿ ಸಗಣಿ ಮುದ್ದೆಯಲ್ಲ ಲವ್ ಮಾರ್ಕ್ ಮೂಡಿದ ನೀ ಹೇಳು ನೀ ಹೇಳು ತಗಂಬೇಕು ನಾವೀಗ ಮುಂದಿಂದೆಲ್ಲ ಯಾವಾಗ ಯಾಕ ಹುಡುಗ ಮೈಯಾಗ ಹಂಗೈತಿ ನಾಲ್ಕು ಜನ್ಮ ಧೀಮಾಕು ನಿಂಗೈತಿ ನಂದು ಧಾರವಾಡ ಹೆಚ್ಚಿಗೆ ಮಾತು ಬೇಡ ಮೊದಲ ತಲೆ ಕೆಟ್ಟೈತಿ ಹಂಗನ ಅಮ್ಮ ತಾಯಿ ನಿಲ್ಸಮ್ಮ ಕೆಳಗಡೆ ಪಾರ್ಟಿ ನಡೀತಿದೆ ಹೋಗಣ ದೀಪ ಲವ್ ಬರ್ಡ್ಸ್ ಗಳು ಸ್ವಲ್ಪ ಫ್ರೀಯಾಗಿ ಮಾತಾಡ್ಕೊಳ್ಳಿ ನಾವ್ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಕು ಬನ್ನಿ ನಾವು ಪಾರ್ಟಿ ಎಂಜಾಯ್ ಮಾಡೋಣ ಯಾರೇ ನೀನು ಚಲುವೆ ಸಾಹೇಬ್ರೆ ನೀವು ಮಾಡ್ತಿರೋದು ಸರಿನಾ ಓ ಅಂತದೇನ್ ತಪ್ಪಾಯ್ತು ನನ್ನಿಂದ ಅವತ್ತು ಸುಳ್ಳು ಹೇಳಿ ಕರ್ಸ್ಕೊಂಡ್ರಿ ಇವತ್ತು ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಮತ್ತೆ ನನ್ನ ಬರೋ ಹಾಗೆ ಮಾಡಿದ್ದೀರ ಅದ್ ತಪ್ಪು ತಾನೆ ದೀಪ ಅವರೇ ನನ್ ಪ್ರೀತಿ ಸುಳ್ಳಲ್ಲ ನನ್ ಪ್ರೀತಿ ಎದುರಿಗಿರ್ಬೇಕು ಜೊತೆಯಾಗಿರ್ಬೇಕು ಅಂತ ಆಸೆ ಪಟ್ಟೆ ಸಣ್ಣ ಸುಳ್ಳು ಹೇಳಿದೆ ತಪ್ಪ ಹೌದು ತಪ್ಪೆ ಬಿಡಿ ಸಾಹೇಬ್ರೆ ಗೊತ್ತಾಯ್ತು ನಾನ್ ಮನೆಗೆ ಹೋಗ್ಬೇಕು ಯಾರಿಗಾದ್ರೂ ಅನುಮಾನ ಬರೋಕ್ಕಿಂತ ಮುಂಚೆ ನಾನಿಂದ ಹೋಗ್ಬೇಕು ಈಗ ಮಾತಾಡೋ ಸಮಯ ಅಲ್ಲ ಬಿಡಿ ನಾನು ಹೋಗ್ಬೇಕು ಇಲ್ಲ ಬಿಡಲ್ಲ ಈಗ ನನ್ನ ನಿಮ್ಮ ಮಧ್ಯೆ ಯಾರು ಇಲ್ಲ ಆರಾಮಾಗಿ ಮಾತಾಡ್ಕೊಂಡಿರೋ ಇಂಥ ಟೈಮಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ಆತರ ಪಟ್ರೆ ಹೇಗೆ ದೀಪ ಅವ್ರೆ ನನ್ನ ನೋಡ್ಬೇಕು ನನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಸದೇ ಇಲ್ವಾ ನಿಮ್ಗೆ ಅಯ್ಯೋ ಸಾಹೇಬ್ರೆ ನಾನೆಲ್ಲಿ ಹಂಗ ಹೇಳ್ದೆ ನನಗೂ ಪ್ರತಿ ಕ್ಷಣ ನಿಮ್ನ ನೋಡ್ಬೇಕು ಮಾತಾಡಿಸ್ಬೇಕು ನಿಮ್ ಜೊತೆ ಕಾಲ ಕಳಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಆದ್ರೆ ಆದ್ರೆ ಏನ್ ದೀಪ ಅವ್ರೆ ಯಾದ್ರೆ ಹೋದ್ರೆ ಎಲ್ಲ ಯೋಚನೆ ಮಾಡಿ ಮಾಡಿ ನನಗೂ ಸಾಕಾಗೋಗಿದೆ ಸಾಹೇಬ್ರೆ ನಿಮಗ್ ಹುಷಾರಿಲ್ಲ ಅನ್ನೋ ವಿಷಯ ಕೇಳಿ ನನಗೆ ಗಾಬರಿ ಆಗೋಯ್ತು ಮನೆಯಲ್ಲಿ ಎಲ್ಲರ ಹತ್ರ ಸುಳ್ಳು ಹೇಳ್ಬಿಟ್ಟು ಸುಗುಣ ಜೊತೆ ಕದ್ದು ಮುಚ್ಚಿ ಇಲ್ಲಿಗೆ ಬಂದಿದ್ದೀನಿ ಅಪ್ಪನಿಗೇನಾದ್ರೂ ಸ್ವಲ್ಪ ಸುಳು ಸಿಕ್ಕಿದ್ರು ಅಷ್ಟೇ ದೊಡ್ಡ ರಂಪಾನೇ ಆಗ್ಬಿಡುತ್ತೆ ನಿಮಗ್ ಗೊತ್ತಲ್ಲ ಸಾಹೇಬ್ರೆ ಸಂದರ್ಭ ಹೇಗಿದೆ ಅಂತ ನನಗ್ ಗೊತ್ತಾಯ್ತು ನಾನು ಹೊರಡ್ತೀನಿ ಇರಿ ದೀಪ ಅವರೇ ನಿಮ್ ಮನೇಲಿ ರಂಪ ಆಗತ್ತೆ ಅಂತ ಗೊತ್ತಿದ್ದು ನಂಗೆ ಹುಷಾರಿಲ್ಲ ಅಂತ ನೋಡಕ್ ಬಂದ್ರಿ ಅಂದ್ಮೇಲೆ ನಿಮ್ ಮನ್ಸಿನ ಸಣ್ಣ ಮೂಲೆಯಲ್ಲಿ ನನ್ ಬಗ್ಗೆ ವಿಶೇಷವಾದ ಅಭಿಮಾನ ಇದೆ ಅಂತ ತಾನೆ ಮನ್ಸಿನ ಮೂಲೆಯಲ್ಲೇನು ನನ್ ಮನ್ಸಿನ ತುಂಬಾ ನೀವೇ ಇದ್ದೀರಾ ಸಾಹೇಬ್ರೆ ಆದ್ರೆ ಈಗಿರೋ ಸಂದರ್ಭನ ಅರ್ಥ ಮಾಡ್ಕೊಳ್ಳಿ ಸಂದರ್ಭಕ್ಕೇನ್ ಬಿಡಿ ಬರುತ್ತೆ ಹೋಗುತ್ತೆ ಒಂದೇ ಒಂದ್ಸಲ ನಿಮ್ ಮುದ್ದಾ ಧ್ವನಿಯಲ್ಲಿ ನಾನು ನಿಮ್ಗೆ ಏನಾಗ್ಬೇಕು ಅಂತ ಹೇಳ್ಬಿಡಿ ನಾನ್ ನಿಮಗೇನಾಗ್ಬೇಕು ನೀವ್ ನನಗೇನಾಗ್ಬೇಕು ಅಂತ ನಮ್ಮಿಬ್ರು ಮನ್ಸಿಗೂ ಚೆನ್ನಾಗ್ ಗೊತ್ತಿದೆ ಬಾಯಿ ಬಿಟ್ಟು ಹೇಳೋ ಅಗತ್ಯ ಇಲ್ಲ ಅಲ್ವಾ ಆದ್ರೂ ನಿಮ್ ಧ್ವನಿಲ್ ಕೇಳಕ್ಕೆ ಒಂಥರ ಹಿತವಾಗಿರುತ್ತೆ ನೀವು ನನಗೆ ನೀವು ನನಗೆ ನೀವು
ಸ್ವಲ್ಪ ಅವ್ರೆ. ಸಾಹೇಬ್ರೆ ನನಗೆ ಹೊತ್ತಾಯ್ತು, ನಾನು ಹೊರಡ್ತೀನಿ. ಇವತ್ತು ಹೊಸ ವರ್ಷ, ಇವತ್ತೇ ನೀವು ನನ್ನ ಜೊತೆ ಇಲ್ಲ ಅಂದ್ರೆ ತುಂಬಾ ಹಿಂಸೆ ಆಗುತ್ತೆ. ಪ್ಲೀಸ್ ದೀಪ ಅವ್ರೆ ಇದ್ ಬಿಡಿ. ಅಯ್ಯೋ ಸಾಹೇಬ್ರೆ ನೀವ್ ಕೈ ಬಿಡಿ, ನಾನು ಹೊರಡ್ಬೇಕು. ಕೈ ಬಿಡಿ ಸಾಹೇಬ್ರೆ. ಏನೇ ಮಂಜರಿ, ಇವಳದೇನೋ ಸದ್ದೇ ಇಲ್ವಲ್ಲೇ? ಇವಳಿಗೇನಾದ್ರೂ ಹೊಟ್ಟೆ ಗಿಟ್ಟೆ ಹಸಿಯತ್ತೋ ಇಲ್ವೋ? ಆಗ್ಲಿಂದ ಹಾಗೆ ಕೂತಿದ್ದಾಳ ರೂಮಲ್ಲಿ. ಸುಮ್ನೆ ಸುಮ್ನೆ ಕೂತಿದ್ದಾಳ ಅಥವಾ ನೇಣ ಹಾಕೊಂಡ್ ಸತ್ತದ್ಲ ನೋಡೋಣ ಬಾ. ಏನು ಹೇಳ್ತಿದ್ಯಾ ದೀಪಾ? ದೀಪಾ, ದೀಪಾ ಎಲ್ಲಿ ಹಾಳಕ್ ಹೋದ್ಲಿಳು? ಅಮ್ಮೋ ಅಲ್ಲಿ ನೋಡಮ್ಮ. ಏನಾಯ್ತೆ? ಹೊತ್ತು ಗೊತ್ತು ಇಲ್ವಾ ಕಿರ್ಚಕ್ಕೆ? ಏನ್ ಮಧ್ಯರಾತ್ರಿ ನಿಮ್ದು ಗಲಾಟೆ? ನೀವೇ ಬಂದ್ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಏನ್ ರಂಪಾಟ ಮಾಡ್ತಿದೆ, ಏನೇ ನಿಮ್ದು? ಅಪ್ಪ, ದೀಪಾ ಹೆಂಚ್ ತೆಗೆದು ಮನೆಯಿಂದ ಓಡೋಗಿದ್ದಾಳೆ ಅಲ್ಲಿ ನೋಡಿ. ಸಾನ್ವಿ, ಸಾನ್ವಿ ಪ್ಲೀಸ್ ನಿಂತ್ಕೋ. ಯಾಕೆ ಇಷ್ಟೊಂದು ಅವಾಯ್ಡ್ ಮಾಡ್ತಿದ್ಯಾ? ಮನ್ಸು ಬಿಚ್ಚಿ ಮಾತಾಡು. ಹತ್ರ ಬಂದಷ್ಟು ದೂರ ಹೋಗೋದಾದ್ರೆ ಮತ್ತೆ ಇಲ್ಲಿಗೆ ಬಂದಿದ್ಯಾ? ಮಲ್ಲಿಕಾ ಆಂಟಿ ಪಾರ್ಟಿ ಕರೆದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಂದೆ, ಅದ್ ಬಿಟ್ಟು ಇನ್ಯಾವ ಉದ್ದೇಶನೂ ಇಲ್ಲ. ಸಾನ್ವಿ ಸ್ವಲ್ಪ ಓಪನ್ ಮೈಂಡೆಡ್ ಆಗಿರು. ಅರ್ಜೆಂಟ್ ಅಲ್ಲಿ ಏನೇನೋ ಡಿಸಿಷನ್ ತಗೊಂಬೇಡ. ಆಂಟಿ ಪ್ಲೀಸ್, ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವ್ ಲೆಟ್ ಮೀ ಎಂಜಾಯ್ ದ ಪಾರ್ಟಿ. ನೀವ್ ಇವನ್ ಜೊತೆ ಪ್ಯಾಚ್ ಅಪ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ ಅಂತ ಗೊತ್ತಿದ್ರೆ ನಾನು ಪಾರ್ಟಿಗೆ ಬರ್ತಿರ್ಲಿಲ್ಲ. ಯಾಕೋ ಈ ಮೂರ್ ಜನದ ಮಧ್ಯ ಏನೋ ಟೆನ್ಷನ್ ಇರೋ ಹಾಗಿದೆಯಲ್ಲ. ಏನು ಅಂತ ಕ್ಲಿಯರ್ ಆಗಿ ಕೂಡ ಹೇಳ್ತಾ ಇಲ್ಲ. ನಮ್ಮ ಆರ್ಯನ್ ಯಾಕೆ ಇಷ್ಟೊಂದು ಇನ್ವಾಲ್ವ್ ಆಗಿದ್ದಾನೆ, ಅಥವಾ ನಾನೇ ಬೇಡವಾದ ಯೋಚನೆ ಮಾಡ್ತಾ ಇದ್ದೀನಾ? ಅಯ್ಯೋ ನೀವೆಲ್ಲ ಡಾನ್ಸ್ ಮಾಡಿ. ನೀನ್ ಬರದೇ ಇದ್ರೆ ಪಾರ್ಟಿಲಿ ಏನ್ ಕಳೆ ಇರುತ್ತೆ? ಕಮಾನ್ ಬಿ ಸ್ಪೋರ್ಟಿವ್. ಆಕಾಶ್ ಬರ್ಲಿ. ಆಕಾಶ್ ಬರ್ತಾನೆ ಬಿಡು, ಯು ಕಮ್. ನೋಡ್ರಿ ನೋಡಿ, ಮನೆಯಿಂದ ಹೊರಗೆ ಹೋಗ್ಬೇಡ ಅಂದಿದ್ದಕ್ಕೆ ಹೆಂಚು ತೆಗೆದು ಮಹಡಿ ಹಾರ್ ಹೋಗೋಷ್ಟು ಸೊಕ್ಕು ನೋಡಿ ಅವಳಿಗೆ. ಅಹಾಳ ಸುಗುಣ ಜೊತೆ ಸೇರ್ಕೊಂಡು ರಾತ್ರಿ ಎಲ್ಲ ದೊಡ್ಡ ಮನೆಯವ್ರ ಜೊತೆ ಕಾಲ ಕಳೆಯಕ್ ಹೋಗಿದ್ದಾಳೆ ನೋಡಿ ಅವಳು. ನೋಡ್ರಿ ಅವಳ ದಿಮಾಕು, ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಲಲ್ಲ. ಅಯ್ಯಯ್ಯೋ ಹೋಯ್ತು, ಎಲ್ಲ ಹೋಯ್ತಲ್ಲ ರೀ. ನಿಮ್ ಮಗಳು ಹೀಗ್ ಹಂಚ್ ಹಾರಿ ಓಡೋಗಿದ್ದು ಹಳ್ಳಿ ಗೊತ್ತಾದ್ರೆ ನಿಮ್ಮ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗ ಹೋಗುತ್ತಲ್ರಿ.
ಇಷ್ಟು ದಿನ ಏನ್ ಮಾಡಬಾರ್ದಿತ್ತೋ ಅದನ್ನ ಮಾಡ್ತೀನಿ, ಏನು ಮಾಡ್ಬೇಕಿತ್ತೋ ಅದನ್ನ ಮಾಡ್ಬರ್ತೀನಿ. ಅಯ್ಯೋ ರೀ ಬೇಡ ರೀ, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡಿ. ಯಾರು ನನ್ನ ದಾರಿಗಡ್ಡ ಬರಬೇಡಿ. ಈ ವಿಷಯ ಇವತ್ತು ಇತ್ಯರ್ಥ ಮಾಡಿಕೊಂಡೆ ಮನೆಗೆ ಕಾಲಿಡೋದು. ಏನ್ ನಡೀತಾ ಇದೆ ಇಲ್ಲಿ?